ಅಕ್ಕಿ ಚೋರ ಈಗ ಕೋಟಿ ಕುಳ. ಅಕ್ರಮ ಅಕ್ಕಿ ದಂಧೆಯ ಬಗ್ಗೆ ಗೊತ್ತಿದ್ರು ಸುಮ್ಮನಿದೆಯಾ ಸರ್ಕಾರ? ಎಸ್ ವೀಕ್ಷಕರೇ, ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿಯಲ್ಲಿ ಸುಮಾರು 2.5 ಟನ್ನಷ್ಟು ಪಡಿತರ ಅಕ್ಕಿ ವಶಪಡಿಸಿಕೊಂಡ ಅಧಿಕಾರಿಗಳು ಇದರ ಕಿಂಗ್ಪಿನ್ ರಾಘವೇಂದ್ರ ತೇಲಿ ಸೇರಿದಂತೆ 4 ಜನರ ಮೇಲೆ ಕೇಸ್ ಜಡಿದು ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಎ1 ರಾಘವೇಂದ್ರ ತೇಲಿ, ಎ2 ಮನ್ಸೂರ್ ಸಯ್ಯದ್, ಎ3 ಮಲ್ಲಪ್ಪ ಅಥನಿ, ಎ4 ಸವಿತಾ ರಾಘವೇಂದ್ರ ತೇಲಿ ಆರೋಪಿಗಳಾಗಿದ್ದಾರೆ. ಅಕ್ಕಿ ಚೋರ ರಾಘು ತೇಲಿ ಬಡವರಿಗೆ ಎಂದು ಸರ್ಕಾರ ನೀಡುತ್ತಿದ್ದ ಸೊಸೈಟಿ ಅಕ್ಕಿಯನ್ನ ಮನೆ ಮನೆಗೂ ಹೋಗಿ 10 ರೂಪಾಯಿ ಕೆಜಿ ಅಂತೆ ಖರೀದಿಸುತ್ತಿದ್ದ. ಬಡವರ ಮನೆ ಸೇರಬೇಕಿದ್ದ ಅಕ್ಕಿಯನ್ನು ಮಾರಾಟ ಮಾಡಿ 100,000 ರೂಪಾಯಿ ಹಣ ಲೂಟಿ ಮಾಡಲಾಗುತ್ತಿದ್ದು ಬಡವರ ಅನ್ನಕ್ಕೆ ಕಣ್ಣ ಹಾಕೋ ಖದೀಮನ ಜಾಲ ಎಂದು ಬಯಲಾಗಿದೆ. ಅನ್ನಭಾಗ್ಯದ ಅಕ್ಕಿಯನ್ನ ಬಡವರಿಗೆ ಮೋಸ ಮಾಡಿ ಖರೀದಿ ಮಾಡೋದಷ್ಟೇ ಅಲ್ಲದೆ ಕೆಲ ನ್ಯಾಯಬೆಲೆ ಅಂಗಡಿ ಸರ್ಕಾರಿ ಉಗ್ರಾಣದಿಂದಲೂ ಅಕ್ಕಿ ದಂಧೆ ಮಾಡುತ್ತಿದ್ದ. ಅಧಿಕಾರಿಗಳಿಗೆ ಎಂಜಲು ಕಾಸು ನೀಡಿ ಲೋಡ್ ಗಟ್ಟಲೆ ಅಕ್ಕಿ ಖರೀದಿಸಿ ಅದೇ ಅಕ್ಕಿಯನ್ನ ಮಹಾರಾಷ್ಟ್ರ, ಗೋವಾ ರಾಜ್ಯಗಳಿಗೆ ಸಾಗಾಟ ಮಾಡುತ್ತಿದ್ದಾನೆ. ಇನ್ನು ಇಂತಹ ಕುಳಗಳಿಂದ ಸುಮಾರು ವರ್ಷಗಳಿಂದ ಬೆಳಗಾವಿ, ಬಿಜಾಪುರ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ರೇಷನ್ ಅಕ್ಕಿ ಕಳ್ಳ ಸಾಗಾಟನೆ ನಡೆಯುತ್ತಿದ್ರೂ ಕೂಡ ಅಧಿಕಾರಿಗಳು ಮಾತ್ರ ಗಪ್ ಚುಪ್ ಆಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV3 ನ್ಯೂಸ್ ಕನ್ನಡ, ಬಾಗಲಕೋಟೆ. ಇದು ಯಾವಾಗ ಗೊತ್ತಪ್ಪ ಅಂತಂದ್ರೆ ನಾವು ಅಂಕಿ ಸಂಖ್ಯೆ ಹೇಳಬೇಕಾಕತಿ. ಯಾಕಂದ್ರೆ ನಮ್ಮ ಕಣ್ಣು ಮುಂದನ ಆದಂಥ ಘಟನೆಗಳು ಸರ್ಕಾರ ನಮ್ಗೆ ಫ್ರೀ ಆಗಿ ಇಕ್ಕಿ ಕೊಟ್ರೆ 18-20 ರೂಪಾಯಿಯನ್ನು ತಗೋತಾರೆ. ಅದರಿಂದ 30-35 ರೂಪಾಯಿಗೆ ಮಾರ್ತಾರೆ. ಇದು ಬಡವ್ರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲು, ಇದು ಅನ್ಯಾಯ ಹೊಂದಲ್ಲು, ಇದು ಭ್ರಷ್ಟಾಚಾರ ಹೊಂದಲ್ಲು. ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಕ್ಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿದಾಣ ಸರ್ಕಾರ ಹಾಕಬೇಕು ಅಂತ ಹೇಳಿದ್ರಿಂದ ನಾನು ಪತ್ರಿಕಾ ಮುಖಾಂತರ ಕೇಳಿ